ಅಬ್ಬರದ ಮಳೆಗೆ ಇದೀಗ ಕಾಳಿ ನದಿ ಕೂಡ ತುಂಬಿ ಹರಿತಾ ಇದೆ. ಕಾರವಾರದ ಸುದ್ದಿ ನೋಡ್ತಾ ಇದೀವಿ ನಾವು. ಕದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡ್ತಾ ಇದ್ದು ನದಿ ಪಾತ್ರದ ಜನರಿಗೆ ಈಗ ಎಲ್ಲಿ ಪ್ರವಾಹ ಬಂದು ಬಿಡುತ್ತೋ ಅಂತ ಆತಂಕ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿಯುತ್ತದೆ, ಅದರ ಜೊತೆಗೆ ನದಿಗಳು ಕೂಡ ಪ್ರವಾಹದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರಲ್ಲಿಯೂ ಕಾಳಿ ನದಿ ಈಗ ತುಂಬಿ ಹರಿತಾ ಇರುವಂತದ್ದು. ಹಾಗಾಗಿ ಕದ್ರಾ ಜಲಾಶಯದಲ್ಲಿ ಈಗ 4 ಗೇಟ್ಗಳನ್ನು ತೆರೆಯಲಾಗಿದೆ, ಜೊತೆಗೆ 7000 ಕ್ಯೂಸೆಕ್ ನೀರನ್ನು ಈಗ ಹೊರಗೆ ಬಿಡಲಾಗ್ತಾ ಇದೆ. ನಾವಿವತ್ತು ಕದ್ರಾ ಜಲಾಶಯ ಭಾಗದಲ್ಲಿ ಇದ್ದೀವಿ. ನೀವು ನೋಡ್ಬೋದು ಇವತ್ತು ಕದ್ರಾ ಜಲಾಶಯ ಭಾಗದಲ್ಲಿ ಈಗ 4 ಗೇಟ್ಗಳನ್ನು ತೆರೆದಿರುವಂಥದ್ದು. ಹಾಗಾಗಿ ನೀರು ಸಾಂಗವಾಗಿ ಈಗ ಸಮುದ್ರಕ್ಕೆ ಸೇರ್ತಾ ಇದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬಿಡುತ್ತಿಂದಾಗಿ ಈಗ ಕಾಳಿ ನದಿಯ ತೀರ ಪ್ರದೇಶದಲ್ಲಿ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂತಂದರೆ ಕದ್ರಾ ಜಲಾಶಯದಲ್ಲಿ ಪ್ರತಿ ವರ್ಷ ನೀರನ್ನು ಬಿಟ್ಟಾಗ ಕದ್ರಾ ಜಲಾಶಯದಿಂದ ಕಾರವಾರ ಭಾಗಕ್ಕೆ ಹೋಗುವಂತಹ ಮಾರ್ಗ ಏನಿದೆ, ಕಿನ್ನಾರ ಇರ್ಬೋದು, ಅರ್ಗ ಇರ್ಬೋದು, ಈ ಭಾಗದ ಭಾಳಷ್ಟು ಭಾಗದಲ್ಲಿ ಈಗ ನೀರು ಈ ಭಾಗದಲ್ಲಿ ಹರಿದು ಹೋಗ್ತದೆ. ತೀರ ಪ್ರದೇಶದಲ್ಲಿರುವಂತಹ ಗ್ರಾಮಗಳು ಜಲಾವೃತವಾಗುವಂಥದ್ದು. ಆದರೆ ಈ ಬಾರಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೇವಲ 7000 ಕ್ಯೂಸೆಕ್ ನೀರುಗಳನ್ನು ಮಾತ್ರ ಬಿಟ್ಟಿರೋದ್ರಿಂದಾಗಿ ಈ ಭಾಗದಲ್ಲಿ ಈಗ ಪ್ರವಾಹದ ಭೀತಿ ಒಂದಿಷ್ಟು ಇದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡದೇ ಇರೋದ್ರಿಂದಾಗಿ ಒಂದಿಷ್ಟು ಜನರು ನಿರಾಳವಾಗಿ ಇರ್ಬೋದಾಗಿದೆ. ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದ್ದಾವೆ. ಕಾಳಿಯ ನದಿಯ ನೀರು ಈಗ ಪ್ರವಾಹ ಮಟ್ಟ